ಚಿಕಿತ್ಸೆ ಪುನರ್ವಸತಿಗಾಗಿ 24/7 ನರ್ಸಿಂಗ್ ಮತ್ತು ಜೆರಿಯಾಟ್ರಿಕ್ ಕೇರ್ ಸೆಂಟರ್ ಟ್ರೀಟ್ಮೆಂಟ್ ರಿಹ್ಯಾಬಿಲಿಟೇಷನ್ 24/7 ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್ ವೆಬ್ಸೈಟ್ಗಾಗಿ ಲಾಗಿನ್ ಮಾಡಿ www.nisargacare.com. ಉದ್ಯೋಗಕ್ಕಾಗಿಯೂ ಕೂಡ ಸಂಪರ್ಕಿಸಿ. ಕಾಂಟ್ಯಾಕ್ಟ್ ಫಾರ್ ಜಾಬ್ ಆಲ್ಸೋ. ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಈಗಾಗಲೇ ಇದೇ ತಿಂಗಳ 11, 12, 13, 14 ನಾಲ್ಕು ದಿನಗಳ ಕಾಲ ಉಡುಗೆರೆ ಉತ್ಸವ ನಡೀತಾ ಇದೆ. ಇದು ಇತಿಹಾಸದಲ್ಲೇ ಪ್ರಥಮವಾಗಿ ನಡೀತಿರ್ತಕ್ಕಂಥ ಒಂದು ತಾಲೂಕಿನಲ್ಲಿ ನಡೆಯುವ ಒಂದು ಅಭೂತಪೂರ್ವ ಅದ್ಭುತವಾದಂಥ ಒಂದು ಉತ್ಸವ. ಈ ಉತ್ಸವಕ್ಕೆ ಇಡೀ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ತಾಲೂಕು ಆಡಳಿತ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಭರದಿಂದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈ ಒಂದು ಸಿದ್ಧತೆಯ ರೂಪುರೇಷೆಗಳೇನು, ಎಷ್ಟು ದಿವಸ ನಡೀತದೆ, ಏನೇನು ಕಾರ್ಯಕ್ರಮಗಳು ನಡೀತದೆ, ಮತ್ತು ಯಾರ್ಯಾರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ, ಇದನ್ನೆಲ್ಲದೂ ಕೂಡ ಆ ಒಂದು ಮೂಡಿಗೆರೆ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಿದ್ದಾರೆ ನಮ್ಮ ಜೊತೆ, ಜೆ ಎಸ್ ರಘು ಅವರು, ಅವ್ರ ಹತ್ರನೇ ಕೇಳ್ತಾ ಹೋಗಿ. ನಮಸ್ಕಾರ ಸರ್. ಈಗ ಮೂಡಿಗೆರೆ ಉತ್ಸವ ಇದು ಇತಿಹಾಸದಲ್ಲೇ ಪ್ರಥಮ. ಈ ಒಂದು ಉತ್ಸವ 4 ದಿನಗಳ ಕಾಲ ನಡೀತಾ ಇದೆ. ಇದಕ್ಕೆ ಈಗಾಗಲೇ ಭಾರತದಿಂದ ಸಿದ್ಧತೆಗಳು ನಡೀತದೆ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಎಲ್ಲದೂ ಕೂಡ ಸ್ಟಾಲ್ ಎಲ್ಲ ಆಗಿದೆ. ಈಗಾಗಲೇ ಮಕ್ಕಳೆಲ್ಲ ಆ ಸೈಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಸ್ಟೇಜ್ ಆಗಿದೆ. ಈಗಾಗಲೇ ನಿಮ್ಮ ಒಂದು ಮಮತೆ ಕರೆಯೋಲೆ ಎಲ್ಲ ಜನಗಳಿಗೆ ಕೂಡ ಮುಟ್ಟಿದೆ ಮೂಡಿಗೆರೆ ತಾಲೂಕಿನ ಜನತೆಗೆ. ಮೂಡಿಗೆರೆ ತಾಲೂಕಲ್ಲದೆ ಕರ್ನಾಟಕದ ಎಲ್ಲ ಜನಾಂಗದವರು ಆಗಲಿ, ಕನ್ನಡದ ಎಲ್ಲ ಪ್ರಜೆಗಳು ಕೂಡ ಇದರಲ್ಲಿ ಭಾಗವಹಿಸುವರು. ಈ 4 ದಿನದ ಉತ್ಸವ ಅಂತಂದರೆ 4 ದಿನ ಏನೇನಿರುತ್ತೆ ಸರ್? ಅವಿನ್ ಟಿ ಅವರಿಗೆ ನಮಸ್ಕಾರ. ಗಣೇಶಣ್ಣ, 4 ದಿವಸಗಳ ಕಾರ್ಯಕ್ರಮ. ಮೊದಲನೇ ದಿವಸ ನಮ್ಮ ಮೆರವಣಿಗೆ, ಸ್ಥಳೀಯ ಮೆರವಣಿಗೆ ಇರ್ತದೆ. ಮೆರವಣಿಗೆ ಆದ ನಂತರ ಅಂತ ನಮ್ಮ ಸ್ಟೇಜ್ ಪ್ರೋಗ್ರಾಮ್ ಶುರು ಆಗುತ್ತೆ. 4-5 ಗಂಟೆಗೆ ಸ್ಟೇಜ್ ಪ್ರೋಗ್ರಾಮ್ ಶುರು ಆಗುತ್ತೆ. ಉದ್ಘಾಟನೆ ಆದ ನಂತರ ಸ್ಥಳೀಯ ಕಲಾವಿದರಿಗೆ ಅವರಿಗೆ ನಾವು ಕಾರ್ಯಕ್ರಮವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ಥಳೀಯ ಕಲಾವಿದರು, ನಮ್ಮ ಹಳ್ಳಿಯ ಜನಪದ ಸೊಗಡು ಇರತಕ್ಕಂಥದ್ದು, ಹಾಗೆ ನಿಶಾನಿ ಜೊತೆಗೆ ಕೋಲಾಟ, ಪ್ರತಿಯೊಂದು ಇದರಲ್ಲಿ ಇರತಕ್ಕಂಥ ಮೆರವಣಿಗೆಯಲ್ಲಿ ವಿಶೇಷವಾಗಿ ಮೆರವಣಿಗೆಯಲ್ಲಿ ಇನ್ನೂ ವಿಶೇಷವಾಗಿ ಒಂದು ಕೋಳಿ ಕುಣಿತ ಇರತಕ್ಕಂಥದ್ದು, ಮತ್ತು ಅದೇ ರೀತಿಯಾಗಿ ಗಾಡ್ಜಲ ಇರತಕ್ಕಂಥದ್ದು, ದೊಡ್ಡ ಮನುಷ್ಯ ವ್ಯಕ್ತಿ ಇರತಕ್ಕಂಥದ್ದು, ಆಮೇಲೆ ಕೊಂಬು ಕಹಳೆ, ಆಮೇಲೆ ಕೀಲ್ಕುದುರೆ, ಈ ರೀತಿ ಸುಮಾರು ವೀರಗಾಸೆ ಇವೆಲ್ಲ ಎಲ್ಲವೂ ಇದೆ ಮೆರವಣಿಗೆಯಲ್ಲ. ಅದೆಲ್ಲ ಇರುತ್ತೆ, ಜೊತೆಗೆ ಶಾಲಾ ಮಕ್ಕಳು ಇರ್ತಾರೆ, ಸ್ಕೂಲ್ ಮಕ್ಕಳು ಇರ್ತಾರೆ, ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಟೀಮ್ ಎಲ್ಲರೂ ಭಾಗವಹಿಸ್ತಾರೆ, ಮತ್ತು ಸಾರ್ವಜನಿಕರು, ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಇರ್ತಾರೆ ಮೆರವಣಿಗೆ ಸಂದರ್ಭ. ಮೆರವಣಿಗೆ ಎಷ್ಟು ಹೊತ್ತಿಗೆ ಶುರುವಾಗುತ್ತೆ, ಎಲ್ಲಿಂದ ಶುರುವಾಗುತ್ತೆ? ನಾವು ಮೆರವಣಿಗೆ ಐಬಿಯಿಂದ ಶುರು ಅಡಿಯಂತರ ರಂಗಬಂದಿಂದ ಹೊರಡ್ತೀವಿ. ಅಲ್ಲಿಂದ ಹೊರಟ ನಂತರ ಇಡೀ ಮೂಡಿಗೆರೆ ನಗರವನ್ನು ಸುತ್ತಕೊಂಡು ನಾವು ಕೆ ಎಮ್ ರೋಡ್ ಮೂಲಕವಾಗಿ ನಾವು ಮತ್ತೆ ಅಲ್ಲಿಗೆ ಎಂಡ್ ಮಾಡ್ತೀವಿ. ಅಡಿಯಂತ ಇಲ್ಲಿಂದ ಸೀದಾ ಹೊಯ್ಸಳ ಕ್ರೀಡಾಂಗಣಕ್ಕೆ ನಾವು ಬರ್ತೀವಿ. ಇಲ್ಲಿಗೆ ಬರ್ತೀರಿ, ಆನಂತರ ಒಂದು ಸಭಾ ಕಾರ್ಯಕ್ರಮ ನಡೀತದೆ ಪುಟ್ಟದಾಗಿ, ಆನಂತರ ಸ್ಥಳೀಯ ಕಲಾವಿದರಿಗೆ ಅವಕಾಶಗಳಿರುತ್ತೆ. ಅದು ಎಷ್ಟೊತ್ತಿಂದ ಶುರುವಾಗುತ್ತೆ ಸ್ಥಳೀಯ ಕಲಾವಿದರಿಗೆ? 6:30 ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ. ಮತ್ತು ಉದ್ಘಾಟನೆ ಆದ ನಂತರ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ನಾವು ಮಾಡ್ಕೊಡ್ತೀವಿ. ಓಕೆ, ಮಾರನೇ ದಿವಸ ಏನಿರುತ್ತೆ ಸರ್? ಎರಡನೇ ದಿವಸ ವಿಶೇಷವಾಗಿ ನಮ್ಮ ಕೇಂದ್ರದ ಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ, ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಬರ್ತಾ ಇದ್ದಾರೆ ನಮ್ಮ ಶಾಸಕರ ನೇತೃತ್ವದಲ್ಲಿ, ಹಾಗೆ ನಮ್ಮ ಗೌರವಾಧ್ಯಕ್ಷರು ಪಾಣೇಶ್ವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ, ಮತ್ತು ಸ್ಥಳೀಯ ಮತ್ತು ಅಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಮತ್ತು ಉತ್ಸಾಹ ಸಮಿತಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಅವತ್ತು ಭಾರ್ಗವಿ ತಂಡ, ಭಾರ್ಗವಿ ತಂಡ ಒಂದು ರಾಷ್ಟ್ರದಲ್ಲಿ ಮತ್ತು ವಿದೇಶದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಭಾರ್ಗವಿ ತಂಡ, ಆ ತಂಡದೊಂದಿಗೆ ಒಂದು ವಿಶೇಷವಾದ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ವಿಶೇಷವಾದ ಸಂಗೀತ ಕಾರ್ಯಕ್ರಮ ಇರುತ್ತದೆ. ಆ ಒಂದು ಭಾರ್ಗವಿ ತಂಡ 7 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ, ಅದ್ರ ಮಧ್ಯದಲ್ಲಿ ಏನಾದ್ರು ಇರುತ್ತೆ ಮತ್ತೆ ಸಭಾ ಕಾರ್ಯಕ್ರಮ ಆ ಥರದ್ದು ಏನಾದ್ರು? ಇಲ್ಲ ಇಲ್ಲ, ಮೊದಲನೇ ಸಭಾ ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲಿ ಮಧ್ಯದಲ್ಲಿ ವಿಶೇಷವಾಗಿ 12ನೇ ತಾರೀಕು ಸನ್ಮಾನದ ವಿವಿಧ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಂತಕ್ಕಂಥದ್ದು, ರಾಜಕೀಯದಲ್ಲಿರ್ಬೋದು ಮತ್ತು ಬೇರೆ ಬೇರೆ ಸಾಮಾಜಿಕ ಸೇವೆಯಲ್ಲಿ ಇರತಕ್ಕಂಥವ್ರು, ಮತ್ತು ತನ್ನ ಸೇವೆಯನ್ನು ಕೈಗೊಂಡವ್ರಿಗೆ, ಮತ್ತು ಎಜುಕೇಷನ್ ವಿಚಾರದಲ್ಲಿ ಅತ್ಯಂತ ಹೆಚ್ಚು ಜಾಬನ್ನು ಮಾಡಿಕೊಂಡಂಥವ್ರಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಇದಾದ ನಂತರ 3ನೇ ದಿನ, 3 ಅಂತಂದರೆ ಈಗ ಸೋಮವಾರ
ಸೋಮವಾರ ಸಂಜೆ 7 ಗಂಟೆಯಿಂದ ಏನು ಕಾರ್ಯಕ್ರಮ ಇರುತ್ತೆ? ಅವತ್ತು ವಿಶೇಷವಾಗಿ ನಾವು ನೋಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕಾಂತಾರ ಚಲನಚಿತ್ರ ತಂಡ, ಅದು ಅವರ ತಂಡ ಚಲನಚಿತ್ರ ತಂಡ ಸಂಪೂರ್ಣ ತಂಡ ಒಂದು ಹಾಸ್ಯದ ರಸದೌತನ ಕೊಡಲಿಕ್ಕೆ ನಮ್ಮ ಮೂಡಿಗೆರೆಗೆ ಮೂಡಿಗೆರೆ ಹಬ್ಬಕ್ಕೆ ಬರ್ತಾ ಇದ್ದಾರೆ. ಅದೇ ಅವರ ಕಾರ್ಯಕ್ರಮ ಜೊತೆಯಲ್ಲಿ ಮೊದಲು ಅಭಿನಸರ ಸಂಗಮದ ಟೀಮ್ನಿಂದ ಒಂದು ಸಂಗೀತ ಕಾರ್ಯಕ್ರಮ ಇರ್ತದೆ. ಅದಾದ ನಂತರ ಮತ್ತೆ ಉದ್ಘಾಟನೆ ಮತ್ತೆ ಕಾರ್ಯಕ್ರಮ ಆದ ನಂತರ ಅದ್ರ ಜೊತೆಯಲ್ಲಿ ನಾವು ಮತ್ತೆ ಸನ್ಮಾನ ಸ್ವಲ್ಪ ಸನ್ಮಾನ ಸಭೆ ಸನ್ಮಾನ ಕಾರ್ಯಕ್ರಮ ಕೆಲವರಿಗೆ ಇರ್ತದೆ. ಆ ಸನ್ಮಾನವನ್ನು ಮುಗಿಸಿ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅಂದರೆ 5 ಗಂಟೆಯಿಂದ 6:30 ಅವಿನಸ್ವರ ಸಂಗಮದ ವತಿಯಿಂದ ಒಂದು ರಸಮಂಜರಿ ಕಾರ್ಯಕ್ರಮ ಇರುತ್ತೆ. 5:30 to 6:30 ನಿಮ್ಮ ಒಂದು ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. 7 ಗಂಟೆಯಿಂದ ಕಾಂತಾರಾವ್ರ ಒಂದು ಹಾಸ್ಯಭರಿತ ಒಂದು ಸಂಜೆ. ಇದಾದ ನಂತರ 4ನೇ ದಿನ ಮಂಗಳವಾರ, 4ನೇ ದಿನ ನಮ್ಮ ಹಬ್ಬದ ಕೊನೆಯ ದಿವಸ, 4ನೇ ದಿವಸ. 4ನೇ ದಿವಸದಲ್ಲಿ ಮೂಡಿಗೆರೆ ಹಬ್ಬದಲ್ಲಿ ವಿಶೇಷವಾಗಿ ಕ್ರಿಯೇಟಿವ್ ಮೈಂಡ್ ಟೀಮ್ನವರು ಒಂದು ರಾಜ್ಯ ಮಟ್ಟದ ನೃತ್ಯ ಸಮೂಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ಈಗಾಗಲೇ ಹಲವಾರು ಜಿಲ್ಲೆಗಳಿಂದ ಸುಮಾರು 20 ತಂಡಗಳು ಈಗಾಗಲೇ ನೋಂದಾಯಿಸಿಕೊಂಡಿದ್ದೇವೆ. ಅನ್ನೊಂದು ವಿಶೇಷವಾದ ಒಂದು ಕಾರ್ಯಕ್ರಮ ಇರ್ತದೆ ಅವತ್ತು. ಸಮಾರೋಪ ಸಮಾರಂಭವೂ ಅವತ್ತು ಇರುತ್ತದೆ. ಓಕೆ ಸರ್, ಈಗ ಮೊನ್ನೆ ಒಂದು ಸಭೆಯಲ್ಲಿ ಮಾತಾಡಿದಾಗೆ ಇದು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ಶಾಸಕರ ನೇತೃತ್ವದಲ್ಲಿ ನಡೆಯೋದು ಅಂತ ಒಂದು ಅನೌನ್ಸ್ ಮಾಡಿದ್ರಿ ಅವತ್ತು. ಆದರೆ ಈಗ ಅದನ್ನ ತಾಲೂಕು ಆಡಳಿತ ಕೂಡ ಅದ್ರ ಜೊತೆ ಸೇರ್ಕೊಂಡಿದೆ. ಹಾಗೆ ನಿಮ್ಮ ಅನಿಸಿಕೆ ಪ್ರಕಾರ, ನಿಮ್ಮ ಇಷ್ಟದ ಪ್ರಕಾರ, ನೀವು ಅಂದ್ಕೊಂಡ ಪ್ರಕಾರ ಈ ಒಂದು ಉತ್ಸವ ಮಾಡೋಕ್ಕೆ ತಾಲೂಕು ಸಮಿತಿ ಇರೋದ್ರಿಂದ ಗೊಂದಲ ಆಗಲ್ವಾ ಸರ್? ಗೊಂದಲ ಆಗುತ್ತೆ, ಆದರೆ ಒಟ್ಟು ಮಾಡ್ಕೊಂಡು ಇಬ್ಬರು ಒಟ್ಟಾಗಿ ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ತಾಲೂಕು ಆಡಳಿತ ಮತ್ತು ನಮ್ಮ ಉತ್ಸವ ಸಮಿತಿ ತಂಡ, ನಾವು ನಮ್ಮ ಜೊತೆ ಇರತಕ್ಕಂಥ ನಮ್ಮ ಪ್ರಧಾನ ಸಂಚಾಲಕ ಪ್ರಸನ್ನ ಇರ್ಬೋದು, ಆಮೇಲೆ ವಿಶೇಷವಾಗಿ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಧರ್ಮಪಾಲ ಇರ್ಬೋದು, ನಾವೆಲ್ಲ ಒಂದು ಟೀಮಾಗಿ ಕೋಆರ್ಡಿನೇಟ್ ಮಾಡಿಕೊಂಡು ನಮ್ಮ ಶಾಸಕರ ನೇತೃತ್ವದಲ್ಲಿ ಉಪಸಭಾಪತಿಗಳಿರೋದ್ರಿಂದ ಎಲ್ಲರೂ ಒಟ್ಟು ಕೂತ್ಕೊಂಡು ಈ ಕಾರ್ಯಕ್ರಮದ ಅಧಿಕಾರಿಗಳ ಜೊತೆಗಳ ಜೋಡಿಸ್ಕೊಂಡು ಒಟ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ, ವಿಶೇಷವಾಗಿ ನಡೆಸಬೇಕು ಅಂತ ನಮ್ಮೊಂದು ಇರತಕ್ಕಂಥ. ಈಗ ಒಂದು ಮನೆಯಲ್ಲಿ ಒಂದು ಮನೆ ಸಂಸಾರ ನಡೆಸದೆ ಅಚ್ಚುಕಟ್ಟಾಗಿ ಕಷ್ಟ ಇರೋ ಈ ದಿನಗಳಲ್ಲಿ ನೀವು ಎಲ್ಲ ಸಂಘ ಸಂಸ್ಥೆಗಳನ್ನು, ಎಲ್ಲ ರಾಜಕೀಯ ಪಕ್ಷಗಳನ್ನು ಎಲ್ಲರನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಏನಾದ್ರು ನಿಮ್ಗೆ ಗೊಂದಲಕ್ಕೀಡು ಮಾಡುತ್ತಾ ಇದ್ದು, ನಮ್ಮನ್ನು ಕರೀಲಿಲ್ಲ, ನಮ್ಮನ್ನು ಆಹ್ವಾನಿಸ್ಲಿಲ್ಲ ಅಂತ ಆ ಥರದ್ದು ಏನಾದರೂ ಭಿನ್ನಾಭಿಪ್ರಾಯಗಳಿದೆಯಾ ಸರ್? ಇಲ್ಲ, ಆ ರೀತಿ ಏನಿಲ್ಲ. ವಿಶೇಷವಾಗಿ ನಾವು ಮೊದಲನೇ ಸಭೆಯನ್ನು ವಿವಿಧ ರಾಜಕೀಯ ಮುಖಂಡರುಗಳನ್ನ ಕರೆದಿದ್ವಿ, ವಿವಿಧ ಸಂಘ ಸಂಸ್ಥೆಗಳನ್ನೆಲ್ಲರೂ ಕರೆದಿದ್ವಿ. ಎಲ್ಲರೂ, ಕನ್ನಡ ಸಂಘ ಇರ್ಬೋದು, ವಿವಿಧ ಸಂಘ ಸಂಸ್ಥೆಗಳಿರ್ಬೋದು, ರಾಜಕೀಯ ಮುಖಂಡರುಗಳನ್ನು, ಪಕ್ಷದ ಎಲ್ಲ ಪಕ್ಷದ ಮುಖಂಡರುಗಳನ್ನು, ಅಂದರೆ ಪಕ್ಷದ ಅಧ್ಯಕ್ಷಗಳನ್ನು, ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು, ಮತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ವಿವಿಧ ಸಮಿತಿಗಳಿಗೆ ನಾವೆಲ್ಲ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಯಾವುದೇ ರೀತಿ ಗೊಂದಲ ಇರಲಾರದು, ಇದು ನಮ್ಮ ಹಬ್ಬ. ಇಲ್ಲಿ ಯಾರು ಗೊಂದಲ ಮಾಡೋದ್ರಿಂದ ಮೂಡಿಗೆರೆ ಹಬ್ಬ ಅದರಿಂದ ನಾವೆಲ್ಲರೂ ಸೇರಿ ಒಟ್ಟಾಗಿ ಕೈ ಜೋಡಿಸಿದ್ರೆ ಒಂದು ಯಶಸ್ವಿ ಹಬ್ಬವನ್ನು ಮಾಡ್ಬೋದು ಮೂಡಿಗೆರೆಯಲ್ಲಿ ಅಂತ ಹೇಳ್ತೀವಿ. ನೀವು ಈ ತಾಲೂಕಿನ ಬಿಜೆಪಿ ಅಧ್ಯಕ್ಷರು ಹೌದು, ಈ ಉತ್ಸವದ ಕಾರ್ಯಾಧ್ಯಕ್ಷರು ಹೌದು, ಪ್ರಭಾವಿ ನಾಯಕರು ಇವತ್ತು ನೀವು ಸರ್ಕಾರದಲ್ಲಿ. ಈಗ ಸಾರ್ವಜನಿಕರಲ್ಲಿ ಒಂದು ಗೊಂದಲದ ಪ್ರಶ್ನೆ ಏನಂತಂದ್ರೆ, ಒಂದು ಟಾಯ್ಲೆಟ್ ಇರ್ತಕ್ಕಂಥದ್ದು ಕ್ಲೀನ್ ಇಲ್ಲ ಮೂಡಿಗೆರೆಯಲ್ಲಿ, ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ, ಇದನ್ನ ಸರಿ ಮಾಡಬೇಕು, ಇದನ್ನ ಸರಿ ಮಾಡಿ ಉತ್ಸವ ಮಾಡಲಿ, ಆಗ ಉತ್ಸವಕ್ಕೊಂದು ಕಳೆ ಬರುತ್ತೆ ಅಂತಕ್ಕಂಥ ಸಾರ್ವಜನಿಕರ ಮಾತಿದೆ, ಏನು ಹೇಳ್ತೀರಿ ಸರ್? ಅದಕ್ಕಾಗಿ ಈಗಾಗಲೇ ಚಲಿತ ಇರತಕ್ಕಂಥ ಟಾಯ್ಲೆಟ್ ನಾವು ತರಿಸ್ತಾ ಇದ್ವಿ. ನಮ್ಮ ಮೂಡಿಗೆರೆಯಲ್ಲಿ ಪಟ್ಟಣ ಪಂಚಾಯತಿ ಹೊಂದಿರತಕ್ಕಂಥದ್ದು ನಾವು ಚಿಕ್ಕಮಗಳೂರಲ್ಲೂ ತರಿಸ್ತಾ ಇದ್ದೀವಿ, ಅದಕ್ಕೆಲ್ಲ ವ್ಯವಸ್ಥಿತವಾಗಿ ನಾವೆಲ್ಲ ತಯಾರಿ ಮಾಡಿದ್ದೀವಿ. ಓಕೆ ಸರ್, ಈಗ ಈ ಒಂದು ಉತ್ಸವಕ್ಕೆ ನೀವು ನೇರವಾಗಿ ಫೋನ್ ಮಾಡಿ ಆಗಲಿ, ಆಹ್ವಾನ ಪತ್ರಿಕೆಯನ್ನು ಮೊದಲೇ ಹೇಳ್ತೀರಿ ಮಾಡಿಸಿಲ್ಲ ಅಂತ, ಆಹ್ವಾನ ಪತ್ರಿಕೆ ಕೊಟ್ಟು ಕರೆಯೋಕ್ಕಾಗಿಲ್ಲ. ಹಾಗಾಗಿ ಇಡೀ ಕರ್ನಾಟಕ ಜನನ್ನ, ಅಟ್ಲೀಸ್ಟ್ ಹೋಗಲಿ ಮೂಡಿಗೆರೆ ಜನತೆಯನ್ನು ಈ ಒಂದು ವಾಹಿನಿ ಮೂಲಕ ಅವರನ್ನ ಸಭೆಗೆ ಯಾವ ರೀತಿ ಆಹ್ವಾನಿಸ್ತೀರಿ? ನಮಸ್ಕಾರ. ನಮ್ಮ ಮೂಡಿಗೆರೆ ಹಬ್ಬಕ್ಕೆ ಮತ್ತು ಸರ್ಕಾರ ಇಲಾಖೆ ವತಿಯಿಂದ ಮತ್ತು ನಮ್ಮ ಉತ್ಸವ ಸಮಿತಿ ವತಿಯಿಂದ ನಮ್ಮ ಮೂಡಿಗೆರೆ ತಾಲೂಕು ಮತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯವರಿಗೂ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯವರಿಗೂ, ನಾನು ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಮೂಡಿಗೆರೆಯ 4 ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ನಾನು ಕೋರ್ತೀನಿ. ದಯಮಾಡಿ ಈ ಕಾರ್ಯಕ್ರಮವನ್ನು ಬನ್ನಿ, ಸಂಗೀತ ರಸದೌತವನವನ್ನು ಉಣಬಡಿಸಲು ಹೊರಗಡೆಯಿಂದ ಬರ್ತಕ್ಕಂಥ ತಂಡಗಳು ಬರ್ತಾ ಇರ್ತದ್ದು ಮತ್ತು ಲೋಕಲ್ ತಂಡಗಳು ಇರ್ತಕ್ಕಂಥದ್ದು. ಹಾಗಾಗಿ ನೀವೆಲ್ಲರೂ ಬನ್ನಿ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿ. ವಿಶೇಷವಾಗಿ ಮಲೆನಾಡಿನ ಸ್ಟಾಲ್ಗಳಿದೆ, ಸ್ಟಾಲ್ಗಳಲ್ಲಿ ಮಲೆನಾಡಿನ ತಿಂಡಿ ತಿನಿಸುಗಳು, ಚಟ್ನಿ, ಶಾವಿಗೆ, ಕಡುಬು, ಕೋಳಿ ಸಾರು, ಕೆಸ,
ಫೋರ್ಕ್ ಪ್ರತಿಯೊಂದು ಮಟನ್ ಪ್ರತಿಯೊಂದು ಏನಾದಕ್ಕೆ ಅದೇ ರೀತಿಯಾಗಿ ವೆಜ್ ಎಲ್ಲ ರೀತಿಯ ವೆಜ್ಗಳು ಐಟಮ್ಗಳಿರ್ತದೆ. ದಯಮಾಡಿ ಸುಮಾರು 60 ಸ್ಟಾಲ್ಗಳನ್ನು ಮಾಡಿದ್ದೀವಿ. ಒಂದು ವೆಜ್ಜಿಗೆ 30 ಸ್ಟಾಲು, ಇನ್ನೊಂದು ಕಡೆ ನಾನ್ ವೆಜ್ಗೆ 30 ಸ್ಟಾಲ್ಗಳನ್ನು ಮಾಡಿವಿ. ಬನ್ನಿ ಈ ಹಬ್ಬವನ್ನು ಖುಷಿಯಾಗಿ ಆಚರಿಸಿ. ಈಗಾಗಲೇ ಎಲ್ಲರೂ ಒಂದು ರೀತಿಯ ಖುಷಿಯಾಗಿ ಆಚರಿಸ್ಕೊಂಡು ನಮ್ಮ ಮೂಡಿಗೆರೆ ಹಬ್ಬ ನಮ್ಮ ಮನದಲ್ಲಿ ನಮ್ಮ ನೆನಪಿನಲ್ಲಿ ಇರುವಂಥ ಹಬ್ಬವನ್ನು ಆಚರಿಸೋಣ. ನೀವು ಎಷ್ಟು ಭಾಗವಹಿಸ್ತೀರಿ, ನಮ್ಮ ಮೂಡಿಗೆರೆ ಜನತೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಾಗಿರತಕ್ಕಂಥದ್ದು ನಮ್ಮ ಮೂಡಿಗೆರೆ ತಾಲೂಕಿನ ಜನತೆಗೆ. ಅದೇ ರೀತಿಯಾಗಿ ಹಿಲ್ ಟೂರಿಸಮ್ ಇರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಮಾಡ್ತಾರೋ ಬಿಡ್ತಾರೆ, ಅದು ನಾವು ಈ ಸಂದರ್ಭದಲ್ಲಿ 4 ದಿನಗಳ ಕಾಲ ಹಿಲ್ ಟೂರಿಸಮ್ ನಾವು ಮಾಡಿದ್ವಿ. ಹಿಲ್ ಟೂರಿಸಮ್ ಅಂದ್ರೆ ಏನು? ಹಿಲ್ ಟೂರಿಸಮ್ ಒಂದು ಹೆಲಿಕಾಪ್ಟರ್ ಬರುತ್ತೆ, ಒಂದು ಪ್ರೇಕ್ಷಣ ತಾಣ. ನಮ್ಮ ಮೂಡಿಗೆರೆಯನ್ನ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು, ಮೂಡಿಗೆರೆಯನ್ನ ನಾವು ನೋಡಿ ಮೂಡಿಗೆರೆಯನ್ನ ಸುತ್ತಮುತ್ತಲಿನ ಇಲ್ಲಿ ಇರತಕ್ಕಂಥ ಎತ್ತಿನ ಭುಜ ಇರ್ಬೋದು, ಮತ್ತೆ ದೇವ್ರ ಮನೆ ಇರತಕ್ಕಂಥದ್ದು, ರಾಣಿಜರಿ 40-45 ಕಿಲೋಮೀಟರ್ ಸುತ್ತಾಡತೆ ಸುತ್ತ ಬರ್ತಕ್ಕಂಥದ್ದು. ಹಾಗಾಗಿ ದಯಮಾಡಿ ಅಂತ ಇಂಥ ಸಮಯನ ಸದುಪಯೋಗ ಮಾಡಿಕೊಳ್ಳಿ, ಸಿಕ್ಕ ಅವಕಾಶನ ತಾವೆಲ್ಲರೂ ಹಿಲ್ ಟೂರಿಸಮ್ ಅನ್ನು ಭಾಗವಹಿಸಿ ನೀವು ನಮ್ಮ ಮೂಡಿಗೆರೆಯನ್ನು ಸುತ್ತಮುತ್ತಲಿನ ವಾತಾವರಣ ನಮ್ಮ ಮೂಡಿಗೆರೆಯನ್ನು ಮಲೆನಾಡಿನ ಸೊಬಗನ್ನು ಕಾಣೋಣ, ಗುಡ್ಡಗಳನ್ನು ಕಾಣೋಣ ಅಂತ. ಈ ಸಂದರ್ಭದಲ್ಲಿ ಈ ನೇಚರನ್ನು ನೋಡೋಣ, ಈ ಪ್ರಕೃತಿಯನ್ನು ನೋಡುವಂಥ ಅವಕಾಶ ಇವತ್ತು ನಮ್ಮ ಉತ್ಸವ ಸಮಿತಿ ಮಾಡ್ತಾ ಇದೆ. ದಯಮಾಡಿ ಎಲ್ಲರಿಗೂ ವಿನಂತಿಸ್ಕೊಳ್ತೀನಿ, ಮತ್ತೆ ಅವಕಾಶ ಸಿಗುತ್ತೋ ಇಲ್ಲ ಈ ಅವಕಾಶವನ್ನು ಬಿಡಬೇಡಿ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಿಗೆರೆ 4 ದಿನದ ಬಹುದೊಡ್ಡ ಹಬ್ಬಕ್ಕೆ ಈಗಾಗಲೇ ಕಾರ್ಯಾಧ್ಯಕ್ಷರು ನಿಮ್ಮನ್ನು ಆಹ್ವಾನ ಮಾಡಿದ್ದಾರೆ, ಆ ಒಂದು ಉತ್ಸವದಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಬರುವಂಥ ವ್ಯಕ್ತಿಗಳಿಗೆ ಹೋಗಲಿಕ್ಕೆ ರಾತ್ರಿ ಬಸ್ಸಿಗೆ ಸಮಸ್ಯೆ ಆದರೆ 4 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ 4 ದಿನವೂ ಕೂಡ ಬಸ್ಸಿನ ವ್ಯವಸ್ಥೆ ಇರುತ್ತದೆ. ಇಲ್ಲಿ ಬಂದಾಗ ಊಟದ ವ್ಯವಸ್ಥೆಗಾಗಿ 30 ಸ್ಟಾಲ್ಗಳನ್ನು ಈಗಾಗಲೇ ಭಾಳ ಚೆಂದಾಗಿ ಆರ್ಗನೈಸ್ ಮಾಡಿದ್ದಾರೆ. 30 ಜಾಸ್ತಿ ಇದೆ ಸ್ಟಾಲ್ಗಳಂತ ಕಾಣುತ್ತೆ. ಹಾಗಾಗಿ ಈ ಒಂದು ಸ್ಟಾಲ್ಗಳಲ್ಲಿ ನಿಮಗೆ ಅನಿಸಿದ್ದ ನಿಮಗೆ ಇಷ್ಟವಾದ ಒಂದು ಭೋಜನವನ್ನು ನೀವು ಸ್ವೀಕರಿಸ್ಬೋದು. ನೋಡಿ ಇಲ್ಲಿ ಈಗಾಗಲೇ ಅದರ ತಯಾರಿ 2 ದಿನ ಮುಂಚೆನೇ ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ಬನ್ನಿ ಭಾಗವಹಿಸಿ. ಇದು ಮೂಡಿಗೆರೆ ಕ್ಷೇತ್ರದ ಶಾಸಕರಾದ MP ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಎಲ್ಲ ಪಕ್ಷಗಳ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ವ್ಯಕ್ತಿಗಳ ಹಬ್ಬ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಬನ್ನಿ ಭಾಗವಹಿಸಿ, ನಮ್ಮ ಮೂಡಿಗೆರೆ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳೋಣ. ಪುನರ್ವಸತಿಗಾಗಿ 24/7 ನರ್ಸಿಂಗ್ ಮತ್ತು ಜೆರಿಯಾಟ್ರಿಕ್ ಕೇರ್ ಸೆಂಟರ್ ಟ್ರೀಟ್ಮೆಂಟ್ ರಿಹ್ಯಾಬಿಲಿಟೇಷನ್ 24/7 ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ವೆಬ್ಸೈಟ್ಗಾಗಿ ಲಾಗಿನ್ ಮಾಡಿ www.nisargacare.com. ಉದ್ಯೋಗಕ್ಕಾಗಿಯೂ ಕೂಡ ಸಂಪರ್ಕಿಸಿ. ಕಾಂಟ್ಯಾಕ್ಟ್ ಫಾರ್ ಜಾಬ್ ಆಲ್ಸೋ